ಎಲ್ಲರಿಗೂ ನಮಸ್ಕಾರ. ಇವತ್ತು ಕೃಷಿಯೊಳಗೆ ಭಾಳ ಚರ್ಚೆ ಆಗತ್ತದ. ಆ ಕೃಷಿಯೊಳಗೆ ಏನು ಚರ್ಚೆ? ಕಳೆಗಳ ಬಗ್ಗೆ ಭಾಳ ಚರ್ಚೆ ಅದ. ಎಲ್ಲರೂ ಹೇಳಾರೆ, ಎಲ್ರಿ ಗೊಬ್ಬರ ಬಂದದ, ಯೂರಿಯಾ ಡಿ ಎ ಪಿ ಬಂದದ, ಬೆಳೆ ಹೆಚ್ಚಿಗೆ ಆಗ್ಯದ, ಒಪ್ಕೊಂಡಿವಿ. ಹುಳ ಬರ್ತಿತ್ತು, ಹುಳಕ್ಕನ್ಕರ ನಾವು ಚೊಚ್ಚಲ ಎಣ್ಣೆ ಬಂದ. ಇವತ್ತಿನ ದಿವಸ ಒಂದೇ ದೇಶದಾಗ ನಾಶ ಆಗಂಥ ಹುಳುಗಳು ಬಂದವು, ಎಣ್ಣೆ ಬಂದವ, ಹುಳುಗಳು ಸಾಗಿರ್ತಾವ. ರೋಗ ಇತ್ತು, ರೋಗನು ಚೊಚ್ಚಲ ಎಣ್ಣೆ ಬಂದವ, ನಡೆದವ. ಈಗ ಸಮಸ್ಯೆ ಹುಲ್ಲಿನ ಸಮಸ್ಯೆ, ಯಾಕಂದ್ರೆ ಲೇಬರ್ ಸಮಸ್ಯೆ ಭಾಳ ಅದ ಹೊಲ್ದಾಗ. ಆ ಹುಲ್ಲು ಕಿತ್ತಕ್ಕೆ ಮಂದಿ ಸಿಗಲ್ಲ, ಆಗ್ಯಾರ ಹುಲ್ಲಿಗೆ ಏನಾರು ಸಾಯಿಸೋ ಪ್ರಯತ್ನನೇ ಮಾಡೋದಿತ್ತು. ಅದಕ್ಕೆ ನಾವೇನು ಮಾಡ್ತೀವಿ, ಹೊಸ ಹೊಸ ಎಣ್ಣೆ ಬಂದವ, ಕರ್ಕಿ ದೊಡ್ಡ ಕಳೆ ಅಂತೀವಿ, ಅದಕ್ಕೆ ಸಾಯಿಸೋ ಪಾಳೆ ಬಂದದ, ಜೇಕ್ ಸಾಯಿಸಕ್ಕೆ, ಹಿಂಗೆಲ್ಲ ಬೇರೆ ಬೇರೆ ಹುಲ್ಲಿಗೆ ಸಾಯಿಸೋಂಥ ಎಣ್ಣೆ ಬಂದವ. ಅದರಲ್ಲಿಂದ ನಾವು ಖುಷಿ, ಸದ್ಯದ ಪರಿಸ್ಥಿತಿಯೊಳಗೆ ಖುಷಿ ಇದ್ದೀವಿ ಏನಂತೇಳಿ, ಆ ಎಣ್ಣೆ ಹೊಡಿತೀವೋ ಬೆಳೆ ಚಲೋ ನಡೆದದ ಅಂತೇಳಿ. ಆದ್ರೆ ಆ ಎಣ್ಣೆಲಿಂದ ನಮ್ಗೆ ನುಕ್ಸಾನ ಆಗತ್ತೆ ಅಂಬೋದನ್ನ ಒಂದು ವಿಜ್ಞಾನ ಹೇಳ್ತಾರೆ. WHO ಪ್ರಕಾರ ಏನದಪ್ಪ ಅಂದ್ರೆ ಕಳೆಗಳಿಂದ ಕ್ಯಾನ್ಸರ್ ಬರ್ತಾ ಅಂಬೋದನ್ನ ಹೇಳ. ಪಂಜಾಬ್ದಾಗ ಒಂದು ಟ್ರೈನೇ ಹೋಗ್ತದೆ ಏನಂತೇಳಿ, ಆ ಹೆಸರು, ಆ ಟ್ರೈನ್ ಹೆಸರೇ ಕ್ಯಾನ್ಸರ್ ಟ್ರೈನ್ ಅದ ಅಂತೇಳಿ. ಅಂದ್ರೆ ಆ ಅದರೊಳಗಿರೋಂಥ ಎಲ್ಲರೂ ಆಲ್ಮೋಸ್ಟ್ 90% ಪ್ಯಾಸೆಂಜರ್ಸ್ ಏನಾರಪ್ಪ ಅಂದ್ರೆ ಕ್ಯಾನ್ಸರ್ ಪೇಷಂಟ್ಸ್ ಅರ, ಕ್ಯಾನ್ಸರ್ ಔಷಧಿ ಸಲುವು ನಡೆದಾರ ಅವರು. ಅಂದ್ರೆ ಆ ಇದು ಎದಕ್ಕಪ್ಪ ಅಂದ್ರೆ ಇದು ನಾವು ಹೊಡೆಯಂಥ ಎಣ್ಣೆಲಿಂದ, ಅಥವಾ ಹುಲ್ಲಿಗೆ ಏನು ಸಹಿಸಕ್ಕೆ ಎಣ್ಣೆ ಹೊಡಿತೀವಲ್ಲ, ಆ ಎಣ್ಣೆಲಿಂದ ನಮಗೆ ರೋಗಗಳು ಉಂಟಾವ. ಇದು ಎಲ್ಲರಿಗೂ ಗೊತ್ತದ. ಆದ್ರೂ ಯಾಕೆ ಹೊಡಿತೀವಿ ಅಂದ್ರೆ ಹೇಳ್ರಿ, ಮಜ್ಬೂರಿ ಇದ್ದು ಲೇಬರ್ ಸಿಗಲ್ಲ ಯಾರ ಅಂತೆ. ಇದು ಮಜ್ಬೂರಿ ಯಾಕೆ ಬಂದದ ನಮ್ಗೆ ಅಂದ್ರೆ, ಆ ಹುಲ್ಲು ಏನದಲ್ಲ, ಆ ಹುಲ್ಲಿನ ನಮ್ಗೆ ಉಪಯೋಗ ತಿಳ್ಕೊಂಡಿಲ್ಲ. ಆ ಹುಲ್ಲು ನಾವು ಕಳೆಯೋದ ತಿಳ್ಕೊಂಡಿದ್ದೀವಿ, ಅದರಿಂದ ಅದು ವೇಸ್ಟ್ ಅದ ತಿಳ್ಕೊಂಡಿದ್ದೀವಿ. ಆ ವೇಸ್ಟಿನ ನಾವು ಉಪಯೋಗ ತಿಳ್ಕೊಂಡಿವಿ ಅಂದ್ರೆ ಅದ್ರ ನಮಗೆ ಉಪಯೋಗ ಆಯ್ತಪ್ಪ ಅಂದ್ರೆ ನಾವು ಸಾಯಿಸೋ ಪ್ರಯತ್ನ ಮಾಡಲ್ಲ. ಈಗ ಉದಾಹರಣೆ ನೋಡ್ರಿ, ನಾವೆಲ್ಲ ಬೇರೆ ಬೇರೆ ಹಬ್ಬಕ್ಕೆ ಬೇರೆ ಬೇರೆ ಗಿಡಗಳು ಉಪಯೋಗಿಸ್ತೀವಿ. ಗಣಪತಿ ಹಬ್ಬಕ್ಕೆ ಕರ್ಕಿ ಬಳಸ್ತೀವಿ, ಅದು ಹುಲ್ಲತ್ ಸಾಯಿಸೋ ಪ್ರಯತ್ನ ಮಾಡಿದ್ದೀವಿ. ಶಿವನ ಪೂಜೆ, ಶಿವರಾತ್ರಿ ದಿವಸ ಉತ್ತರಾಯಣ ಬಳಸ್ತೀವಿ, ಅದಕ್ಕೂ ಹುಲ್ಲತ್ ಸ್ಟಡಿ ಮಾಡಿದ್ದೀವಿ. ಅದು ಹುಲ್ಲತ್ತೇಳಿ ಯಾಕೆ ಅಂದ್ರೆ, ಹುಲ್ಲಂದ್ರೆ ಇಲ್ಲಿ ದನಗಳಿಗೆ ಹಾಕೋ ಹುಲ್ಲಲ್ಲ, ಇಲ್ಲಿ ಕಳೆ ಅಂತ ಹೇಳಿದ್ದೀನಿ. ಅದಕ್ಕೆ ಆ ಕರ್ಕಿಗೆ ಯಾಕೆ ಸಾಯಿಸೋ ಪ್ರಯತ್ನ ಬಂದ, ಗಣಪತಿಗೆ ಪೂಜೆ ಮಾಡ್ತೀವಿ ಅದ್ರ ಗಣಪ ಸಾಯಿಸ್ತೀವಿ ಅಂದ್ರೆ ಗಣಪತಿ ಊಟ ಸಾಯಿಸ್ದಂಗೆ ಆಯ್ತು, ಅದನ್ನು ತಿಳ್ಕೊಬೇಕು ನಾವು. ಇರಲಿ, ಅದೇ ಗಣಪತಿ ದೇವರ ಪೂಜೆ ಇರಲಿ. ಇಲ್ಲಿ ಕರ್ಕಿಲಿ ಉಪಯೋಗ ಕರ್ಕಿಗೆ ಭೂಲೋಕದ ಸಂಜೀವಿನಿ ಅಂತ ಕರೀತಾರೆ. ಆ ಕರ್ಕಿನಿಂದ ನಾಶ ಆಗಂತ ರೋಗ ಯಾವುದೂ ಇಲ್ಲ, ಅಂದ್ರೆ ನಾಶ ಆಗಲ್ದೇ ಇರೋಂಥ ರೋಗ ಯಾವುದೂ ಇಲ್ಲ, ಎಲ್ಲ ರೋಗ ಅದರಿಂದ ಕಡಿಮೆ ಆಗ್ತಾವೆ ಅಂತ ಹೇಳ್ತಾರೆ. ಆ ಬರೇ ಕರ್ಕಿ ಪೌಡರ್ ಸಹಿತ ಇಂಟರ್ನೆಟ್ ಒಳಗೆ ನೀವು ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ, 1,000 ರೂಪಾಯಿ 3,000 ರೂಪಾಯಿ ಕೆಜಿ ಪೌಡರ್ ಮಾರೋಂಥ ಜನನೂ ಅದರ. ಅಂದ್ರೆ ಆ ಕರ್ಕಿಗೆ ಅಷ್ಟೊಂದು ವ್ಯಾಲ್ಯೂ ಅದ. ಸ್ವಲ್ಪ ದೇಶದೊಳಗೆ ನಾವು ನೋಡಿ ಪ್ರಕಾರ ಕರ್ಕಿ ಸಹಿತ ಬಿತ್ತಿ ರಾಶಿ ಮಾಡಿ ಪೌಡರ್ ಮಾಡಿ ಮಾರೋಂಥ ದೇಶಗಳು ಅದಾವ. ಅದಕ್ಕೆ ನಾವೇನು ತಿಳ್ಕೊಬೇಕು, ಇಲ್ಲಿ ಕೃಷಿ ಕರ್ಕಿದಿಂದ ಉಪಯೋಗ ಅದಾವ. ಹಂಗೆ ಕರ್ಕಿ ಅಷ್ಟೇ, ಕರ್ಕಿದಿಂದ ನಾವೇನು ಮಾಡ್ಬೋದು, ಜ್ಯೂಸ್ ಮಾಡಿಕೊಂಡು ಬೇರೆ ಬೇರೆ ರೋಗ, ಕಾಲು ಬ್ಯಾನ್ ಇರ್ಬೋದು, ಕೈ ಬ್ಯಾನ್ ಇರ್ಬೋದು, ಸೊಂಟ ಬ್ಯಾನ್ ಇರ್ಬೋದು, ಅಥವಾ ಉರಿಮೂತ್ರ ಇರ್ಬೋದು, ಇಂಥ ಟೈಮಿಗೆ ಅದು ಯೂಸ್ ಆಗ್ತದೆ. ಅನೇಕರು ಅದು ಡೈರೆಕ್ಟ್ ಡಾಕ್ಟರ್ಸ್ ಹೇಳ್ತಾರೆ. ಅದ್ರ ಜೊತೆ ಜೊತೆಗೆ ಏನದಂದ್ರೆ, ಬೇರೆ ಹುಲ್ಲು, ಗೋಳಿ ಪಲ್ಯ ಹುಲ್ಲದ ಅಂತೀರಿ, ಅಥವಾ ಹತ್ತಿರಕಿ ಹುಲ್ಲಂತೀವಿ, ಉತ್ತರಾಣಿ ಹುಲ್ಲಂತೀವಿ. ಇವು ಹುಲ್ಲಿಂದು ಮೆಡಿಸಿನಲ್ ವ್ಯಾಲ್ಯೂ ಅಂತ ಅದು ಇಲ್ಲನಲ್ಲ, ಅದ್ರದ್ದು ವೆಜಿಟೇಬಲ್ ವ್ಯಾಲ್ಯೂ ಅಂದ್ರೆ ಆಹಾರದ ತರಕಾರಿ ವ್ಯಾಲ್ಯೂ ನಾವು ತಿಳ್ಕೊಂಡಿವಿ ಅಂದ್ರೆ, ಅದನ್ನ ನಾವು ತರಕಾರಿ ರೂಪದಾಗ ಊಟಕ್ಕೆ ಶುರು ಮಾಡ್ದೀವಿ ಅಂದ್ರೆ, ಅವಾಗ ಏನಂತ ಹುಲ್ಲು ಸಾಯಿಸೋ ಪ್ರಯತ್ನ ನಮ್ಮ ಅಣ್ಣಿ ಕುಕ್ಕ. ನಮ್ಮ ಕಡೆ ಆಳನ್ ತಾಲೂಕು ನಮಗೆಲ್ಲ ಅಣ್ಣಿ ಕುಕ್ ಭಾಳ ಬರ್ತದೆ. ಆ ಅಣ್ಣಿ ಕುಕ್ ಸಾಯಿಸೋದೇ ನಮ್ಮ ದೊಡ್ಡ ತಲೆ ಬಂದಿದೆ. ಬಟ್ ಅಣ್ಣಿ ಕುಕ್ನು ತರಕಾರಿಯಾಗಿ ಬಳಸ್ಬೋದಲ್ಲ, ರಾಜಗಿರಿ ಪಲ್ಯ ಹೆಂಗೆ ಮಾಡ್ತೀವಿ ಅದೇ ರೀತಿ ಅಣ್ಣಿ ಕುಕ್ನು ಪಲ್ಯ ಮಾಡ್ಬೋದು. ಯಾವಾಗ ನಾವು ರಾಜಗಿರಿ ಮಾರ್ಕೆಟ್ನಾಗ 5 ರೂಪಾಯಿ ಸೂಡ್ ಮಾರ್ತಂದ್ರೆ ಅಣ್ಣಿ ಕುಕ್ನು 4 ರೂಪಾಯಿ ಸೂಡ್ರೆ ಮಾರ್ಬೋದು. ಸೊ ಅದ್ರ ಕಳೆಯಲ್ಲಿಂದ ನಾವು ರೊಕ್ಕ ಗಳಿಸ್ಬೋದು. ಅದಕ್ಕೆ ರೈತರಾದ್ರೆ ನಾವೇನು ತಿಳ್ಕೊಬೇಕು, ಆ ಹುಲ್ಲುಗಳನ್ನಾಗ ಉಪಯೋಗ ಅದಾವ, ತರಕಾರಿ ವ್ಯಾಲ್ಯೂ ಅದಾವ. ನೀವು ನೆಗ್ಗಿ ಮುಳ್ಳದ, ನೆಗ್ಗಿ ಮುಳ್ಳು ಹುಲ್ಲು ಅಂತೀವಿ, ಆ ನೆಗ್ಗಿ ಮುಳ್ಳಿಂದು ತರಕಾರಿಯಾಗಿ ಪಲ್ಯ ಮಾಡ್ಬೋದು, ಅದರಲ್ಲಿಂದ ಕೈಕಾಲು ಬೇನೆ ಕಮ್ಮಿ ಆಗ್ತಾವ ಅಂತ ಹೇಳ್ತಾರೆ. ಸೊ ಅಂದ್ರೆ ನರ ದೌರ್ಬಲ್ಯ ಕಮ್ಮಿ ಆಗ್ತಾವ ಅಂತ ಹೇಳ್ತಾರೆ. ಅಂದ್ರೆ ಆ ಏನದ, ಅದು ನೆಗ್ಗಿ ಮುಳ್ಳಿಂದ ಬಂದು ಕಡ್ಲಿ ಪಲ್ಯ ಹೆಂಗೆ ಮಾಡ್ತೀವಿ, ಹಂಗೆ ಅದನ್ನು ಪಲ್ಯ ಮಾಡಿ ಊಟ ಮಾಡ್ಬೋದು. ಸೊ ಜೇಕ್ ಅದ, ಆ ಜೇಕಿಗೆ ನಾವು ಹುಲ್ಲು ಅಂತೀವಿ, ಕಳೆ ಅಂತೀವಿ. ಅದಕ್ಕೆ ಕಿತ್ತು ನಾಶ ಮಾಡ್ಬೇಕಾದ್ರೆ ಏನೇನು ಮಾಡಬೇಕು ಅಂತ ಭಾಳ ಚರ್ಚೆ ಮಾಡಿರ್ತೀವಿ. ಆದ್ರೆ ಆ ಜೇಕ್ನಿಂದ ಏನಾಗ್ತದೆ ಅಂದ್ರೆ, ಫಂಗಸ್ ಬರೋಂಥ ರೋಗಗಳೆಲ್ಲ, ಫಂಗಸ್ನಿಂದ ಏನು ರೋಗ ಬರ್ತಾವ, ಆ ರೋಗಗಳು ಕಂಟ್ರೋಲ್ ಆಗ್ತಾವ. ಅಂತ ಫ್ಲೈನಿಂದ ಏನು ಹುಳ ಬರ್ತಾವ, ಫ್ಲೈ ಟೈಪಿನ ಹುಳ ಇರ್ತಾವ, ಆ ಜೇಕಿನ ಗಡ್ಡಿದಿಂದ ಸಾಯ್ತಾವ. ಹಿಂದಕ್ಕೆ ಏನಾಗ್ತದೆ ಅಂದ್ರೆ, ಕೋಳಿ ಮನೆ ಒಳಗೆ, ದನಗಳ ಕೊಟ್ಟಿ ಒಳಗೆ ಜೇಕ್ ಗಡ್ಡಿ ತಂದು ಇಸಿದ್ರು ದನಗಳು ಕಾಲಾಗ ಹಾಕ್ತಿರತ್ತೆ ಅಂದ್ರೆ ರೋಗ ಬರಬಾರ್ದು ಅಂತೆ. ಸೊ ಅದಕ್ಕೆ ಈ ಜ್ಞಾನಗಳನ್ನ ತಿಳ್ಕೊಬೇಕಾಗ್ತದೆ. ಅದಕ್ಕೆ ಇದು ಒಂದು ಕಥೆ ಮೂಲಕ ಹೇಳ್ತೀನಿ ಏನಂತೇಳಿ, ಒಬ್ಬ ಗುರು ಇರ್ತಾನೆ, ಆ ಗುರು ಏನದ ತನ್ನ ಡಿಸಿಪಲ್ಸ್ ಅಂತ ತನ್ನ ಶಿಷ್ಯರಿಗೆಲ್ಲ ಪಾಠ ಮಾಡ್ತಾನೆ. ಪಾಠ ಆದ್ಮೇಲೆ ಶಿಷ್ಯರೆಲ್ಲ ಗುರುದಕ್ಷಿಣೆ ಕೊಡ್ಬೇಕಂತಾಗಿರ್ತದೆ. ಏನು ಗುರುದಕ್ಷಿಣೆ ಕೊಡ್ಬೇಕಂದಾಗ ಗುರು ಹೇಳ್ತಾನೆ, ನೀವೇನಿಲ್ಲ 1 ವರ್ಷ ತಿರುಗಾಡಿ, ನೀವು ಮೂರು ಸುತ್ತಮುತ್ತ ತಿರುಗಾಡಿಸಿಂದ ನಮಗೆ ಉಪಯೋಗ ಇರಲ್ದಂಥ ಒಂದು ಗಿಡ ತಂದು ಕೊಡ್ರಿ ಅಂತೆ. ಆ ಶಿಷ್ಯರೆಲ್ಲ ಹೋಗ್ತಾರ, 1 ವರ್ಷ ಪೂರಾ ತಿರುಗಾಡ್ತಾರ, ಪಂದಿಸಿಂದ ಹೇಳ್ತಾರ, ನಮ್ಗೆ ಯಾವುದೂ ಸಿಗದಿಲ್ರಿ ಅಂತೇಳಿ. ಅಂದ್ರೆ ಭೂಮಿ ಮೇಲೆ ಯಾವುದೂ ಉಪಯೋಗ ಇರಲ್ದಂಥ ಗಿಡ ಯಾವುದೂ ಇಲ್ಲ. ಆದ್ರೆ ನಾವೇನು ತಿಳ್ಕೊಂಡಿದ್ದೇವೆ, ತೊಗರಿ ಹೆಸರು ಉದ್ದ ಬಿಟ್ಟರೆ ಎಲ್ಲ ಗಿಡಗಳು ಉಪಯೋಗ ಇಲ್ಲ ತಿಳ್ಕೊಂಡಿದ್ದೇವೆ. ಅದಕ್ಕೆ ಅವ್ರು ಸಾಯಿಸಕ್ಕೆ ಪ್ರಯತ್ನ ಮಾಡಿದ್ದೇವೆ. ಹಂಗಾಗಿ ರೈತರು ಹುಲ್ಲಿನ ಎಣ್ಣೆ ಮೇಲೆ ಏನು ಟೈಮ್ ಖರ್ಚು ಮಾಡಕತ್ತೀರಿ ತಿಳ್ಕೊಳ್ಳೋ ಸಲುವಾಗಿ, ಹುಲ್ಲಿನ ಎಣ್ಣೆ ಮೇಲೆ ಏನು ರೊಕ್ಕ ಖರ್ಚು ಮಾಡಕತ್ತೀರಿ. ಆದ್ರೆ ಆ ಟೈಮ ಮತ್ತು ಆ ಹಣ ನಿಮ್ಗೆ ಹೊಲ್ದಾಗಿರೋಂಥ ಗಿಡಗಳ ಬಗ್ಗೆ, ನಿಮ್ಮ ಹೊಲ್ದಾಗಿರೋಂಥ ಹುಳುಗಳು ಹುಲ್ಲಿನ ಬಗ್ಗೆ ತಿಳ್ಕೊ ಖರ್ಚು ಮಾಡಿದ್ರಿ ಅಂತಂದ್ರೆ, ಅದ್ರ ಜ್ಞಾನ ನಿಮ್ಗೆ ಹೆಚ್ಚಿಗೆ ಆಗ್ತದೆ, ಅದ್ರ ಲಾಭ ಹೆಚ್ಚಿಗೆ ಆಗ್ತದೆ, ಆರ್ಥಿಕವಾಗೂ ಲಾಭ ಆಗ್ತದೆ, ಅಲ್ಲಿ ಮಣ್ಣಿನ ರಕ್ಷಣೆಗೂ ಹೆಲ್ಪ್ ಆಗ್ತದೆ, ಮಣ್ಣು ಹೆಚ್ಚಿಗೆ ಫರ್ಟಿಲಿಟಿ ಆಗ್ತದೆ. ಅದಕ್ಕೆ ಇಂಗ್ಲೀಷ್ನಾಗ ಒಂದು ಬುಕ್ ಅದ, ವೀಡ್ಸ್ ಆರ್ ದಿ ಗಾರ್ಡಿಯನ್ಸ್ ಆಫ್ ದಿ ಸಾಯಿಲ್ ಅಂತೇಳಿ, ಫಾರಿನ್ ಹತ್ರ ಬರೆದಿದ್ದ. ಅಲ್ಲಿ ಏನು ಮಾಡ್ತಾರೆ ಅಂದ್ರೆ, ಫಾರಿನ್ ದೇಶದಾಗ ಆ ಬುಕ್ ಪ್ರಕಾರ ಆ ಒಂದು ಹುಲ್ಲಿನ ಬೀಜ ಬಿತ್ತಿ ನೆಕ್ಸ್ಟ್ ಬೇರೆ ಮೇನ್ ಬೆಳೆ
ಸೊ ಅದಕ್ಕೆ ಇಲ್ಲಿ ನಾವು ಹುಲ್ಲಿನ ಎಣ್ಣೆ ಸಾಯಿಸಕತ್ತೀವಿ, ಹುಲ್ಲಿಗೆ ಸಾಯಿಸಕತ್ತೀವಿ. ಹಿಂಗಾಗಿ ನಾವು ತಿಳ್ಕೊಬೇಕು ಯಾವ ಹುಲ್ಲು ಯಾವ ಬೆಳೆಗೆ ಲಾಭ ಆಗ್ತದೆ, ಯಾವ ಹುಲ್ಲು ನಾವು ಹೆಂಗೆ ಉಪಯೋಗ ಮಾಡಬೇಕು, ಒಂದು ಔಷಧಿ ಗುಣದಾಗಿರ್ಬೋದು ಅಥವಾ ತರಕಾರಿ ಗುಣದಾಗಿರ್ಬೋದು. ಭೂಮಿ ಒಳಗಿರೋಂಥ ಎಲ್ಲ ಥರ ಗಿಡಗಳು ಒಂದು ರೀತಿ ಉಪಯೋಗ ಅದಾವೆ. ಶ್ರೀಮಂತಿಕೆ ಹೆಂಗೆ ಅಳಿತಾರಪ್ಪ ಅಂತಂದ್ರೆ, ನಾವು ಹೇಳ ರೈತರು ಹೇಳಿದ್ರೆ ನನಗೆ ಏನಂತೇಳಿ, ಶ್ರೀಮಂತಿಕೆ ರೊಕ್ಕದಿಂದ ಅಳಿಬೇಡ್ರಿ, ಅವ್ರು ಇರೋ ಉಳಂಥ ತರಕಾರಿಯಿಂದ ಅಳಿರಿ ಅಂತೇಳಿ. ಅಂದ್ರೆ ಇವತ್ತು ಟೊಮೆಟೊ ತಿಂದ್ರೆ ನಾಳೆ ನಂಬಲ್ಲಿ ಹೆಂಗಂದ್ರೆ, ಇವತ್ತು ಟೊಮೆಟೊ ನಾಳೆ ಆಲೂಗಡ್ಡಿ ಮತ್ತು ಟೊಮೆಟೊ ಆಲೂಗಡ್ಡಿ, ಎರಡು ಮೂರು ತರಕಾರಿ ಒಳಗಿದ್ವಿ, ಹೆಚ್ಚಿದ್ರೆ 10-15 ತರಕಾರಿ ಒಳಗಿದ್ವಿ. ಅವ್ರು ಹೇಳ್ತಾರೆ ಇವತ್ತು ಬದ್ನಿಕಾಯಿ ಉಂಡೆ ಅಂದ್ರೆ ಬದ್ನಿಕಾಯಿ ಪಾಳಿ ಮತ್ತು ಮುಂದಿನ ವರ್ಷ ಬರಬೇಕು ಅಂತ. ಅಂದ್ರೆ ನಾಳೆ ಒಂದು ತರಕಾರಿ, ನಾಳೆ ಒಂದು ತರಕಾರಿ, ಹಿಂಗೆ 365 ತರಕಾರಿ ಮಿನಿಮಮ್ ಅವ್ರ ಬಳಿ ಅದಾವೆ. ಸೊ ಅವ್ರು ಹೆಚ್ಚಿಗೆ ಏನೋ ಹೇಳ್ತಾರೆ ಲೈಫ್ನಿಗೆ ಒಂದೇ ತರಕಾರಿ ಉಣ್ಬೇಕು, ಒಂದೇ ಸಲ ಉಣ್ಬೇಕು ಅಂತೇಳಿ. ಬಟ್ ಮುಂದೆ ವರ್ಷಕ್ಕೆ ಒಂದು ಉಂಡ್ರು 300. ಹಂಗೆ ನಮ್ಮ ಇರೋಂಥ ಏನು ಹೊಲ್ದಾಗಿರೋಂಥ ಗಿಡಗಳ ಬಗ್ಗೆ ತಿಳ್ಕೊ ಪ್ರಯತ್ನ ಮಾಡಾರಿ. ಯಾವುದೇ ಒಂದು ಹುಲ್ಲು ಅದ ಆ ಹುಲ್ಲಿಗೆ ಗಿಡ ಅದ ತಿಳ್ಕೊ ಪ್ರಯತ್ನ ಮಾಡಾರಿ. ಆ ಹುಲ್ಲು ಸಸ್ಯ ಅದ, ಸಸ್ಯ ನಮ್ಮ ಭೂಮಿಗೆ ಉಪಯೋಗ ಅದ, ಮನುಷ್ಯರಿಗೆ ಉಪಯೋಗ ಅದ ತಿಳ್ಕೊ ಪ್ರಯತ್ನ ಮಾಡಾರಿ. ಆ ಸಾಯಸಾ ಕೃಷಿ ಬಿಟ್ಟು ಬದುಕ ಕೃಷಿ ಮಾಡಾರಿ, ಆ ಭೂಮಿ ನಮಗೂ ಬದುಕಿಸಕ್ಕೆ ಪ್ರಯತ್ನ ಮಾಡ್ತದೆ. ನಾವು ಒಂದೇಳೆ ಸಾಯಸಾ ಕೃಷಿ ಮಾಡಿದೆ ಅಂದ್ರೆ ಭೂಮಿನೂ ನಮಗೆ ಸಾಯಿಸ ಪ್ರಯತ್ನ ಮಾಡುತ್ತದೆ. ಅದು ನಾವು ನೀವೆಲ್ಲರೂ ಇವತ್ತು ನೋಡೋದತ್ತಿದ್ದೆವು. ಅದಕ್ಕೇನಂದ್ರೆ ಸಾಯಿಸ ಕೃಷಿ ಬಿಡಾಮಿ, ಬದುಕ ಕೃಷಿ ಬರಾಮಿ, ಅದಕ್ಕೆ ಹುಲ್ಲಿಗೆ ಸಾಯಿಸೋದು ಬಿಡಾಮಿ, ಹುಲ್ಲಿನ ಜೊತೆ ಬದುಕದ ಕಲ್ಯಾರಿ, ಒಕ್ಕಲ್ತನ ಹುಲ್ಲಿನ ಜೊತೆನೇ ಮಾಡಾಮ ಅಂತೇಳಿ ಆ ಇದು ಕಳೆಗಳ ಬಗ್ಗೆ ಉಪಯೋಗ ಏನದ ತಿಳ್ಕೊ ಮಾತು.